ನಮಸ್ಕಾರ ಈವನಿಂಗ್ ಬುಲೆಟಿನ್ ಗೆ ಸ್ವಾಗತ ನಾನು ಸಂತೋಷ್ ಮಿಂಕ್ಯ ದೇಶದ ಪ್ರಧಾನಮಂತ್ರಿಗಳೇ ಸೂಚನೆಯನ್ನ ಕೊಟ್ಟರೂ ಕೂಡ ಆ ಊರಿನ ಸೇತುವೆ ಅಂತೂ ನಿರ್ಮಾಣ ಆಗಲೇ ಇಲ್ಲ ದೇಶದ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಸೂಚನೆ ಬರುತ್ತೆ ಕೂಡಲೇ ಆ ಊರಿಗೆ ಸೇತುವೆ ಮಾಡ್ಕೊಡಿ ಅಂತ ಜಿಲ್ಲಾಡಳಿತ ಇರಬಹುದು ಸಚಿವರುಗಳು ಇರಬಹುದು ಶಾಸಕರು ಅದನ್ನ ಲೆಕ್ಕಿಸದೆ ಎದುವರೆಗೂ ಕೂಡ ಆ ಊರಿಗೆ ಸೇತುವೆ ಆಗಲೇ ಇಲ್ಲ ಎಷ್ಟು ಅಂತ ಕಾಯೋದು ಅಂತ ಗ್ರಾಮಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲೇ ಸೇತುವೆಯನ್ನ ನಿರ್ಮಿಸಿದ್ದಾರೆ ಹಾಗಾದ್ರೆ ಇದು ಎಲ್ಲ ನಡೆದಿದೆ ಏನು ಕಥೆ ಸಂಬಂಧಪಟ್ಟಾಗ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಪ್ರಧಾನಿ ಮೋದಿಯೇ ಸೂಚಿಸಿದರು ಕೂಡ ಈಡೇರದ ಜನರ ಬೇಡಿಕೆ ಆ ಊರಿನ ಬೇಡಿಕೆ ಪ್ರಧಾನಿ ದೇಶದ ಪ್ರಧಾನಮಂತ್ರಿ ಮಂತ್ರಿಗಳೇ ಸೂಚಿಸುತ್ತಾರೆ ಅಲ್ಲೊಂದು ಅವರು ಬೇಡಿಕೆಯನ್ನ ಇಟ್ಟಿರ್ತಾರೆ ಊರಿನವರು ಬೇಡಿಕೆಯನ್ನ ಇಟ್ಟಿರ್ತಾರೆ ಆ ಬೇಡಿಕೆ ಬೇರೆ ಏನು ಅಲ್ಲ ಸೇತುವೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿರ್ತಾರೆ ದೇಶದ ಪ್ರಧಾನಮಂತ್ರಿಗಳೇ ಸೂಚನೆಯನ್ನು ಕೊಟ್ಟರೂ ಕೂಡ ಈಡೇರಲಿಲ್ಲ ಊರಿನ ಸಮಸ್ಯೆ ತಾವೇ ಸ್ವಂತ ಖರ್ಚಿನಲ್ಲಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಗ್ರಾಮಸ್ಥರು ತಾವೇ ತಮ್ಮದೇ ಆದಂತ ಸ್ವಂತ ಖರ್ಚಿನಲ್ಲಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಗ್ರಾಮಸ್ಥರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮುಗ್ರದ ಜನರು ಗಮನಿಸಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೊಗ್ರದ ಜನರು ತಮ್ಮೂರಿನ ಹೊಳಗೆ ಶಾಶ್ವತ ಸೇತುವೆ ಬೇಕೆಂದು ಮನವಿಯನ್ನ ಸಲ್ಲಿಸಿರ್ತಾರೆ ತಮ್ಮ ಊರಿನ ಹೊಳಗೆ ಶಾಶ್ವತ ಸೇತುವೆ ಬೇಕೆಂದು ಮನವಿಯನ್ನ ಸಲ್ಲಿಸಿರ್ತಾರೆ ಶಾಸಕರು ಸಚಿವರುಗಳಿಗೆ ಮನವಿ ಸಲ್ಲಿಸಿ ಪ್ರಯೋಜನಕಾರಿಯಾಗದೆ ನೇರ ಪ್ರಧಾನಿಗೆ ಮನವಿ ಮಾಡಿರ್ತಾರೆ ಗಮನಿಸಬೇಕು ಇದು ಶಾಸಕ ಸಚಿವರುಗಳಿಗೆ ಮನವಿ ಸಲ್ಲಿಸಿ ಪ್ರಯೋಜನಕಾರಿಯಾಗದೆ ನೇರವಾಗಿ ಪ್ರಧಾನಿಗೆ ಮನವಿ ಮಾಡಿರ್ತಾರೆ ವಿಡಿಯೋ ಸಿಡಿ ಕಳುಹಿಸಿ ಸೇತುವೆಗೆ ಮನವಿ ಮಾಡಿದ್ದಾರೆ ಜನರು ಅಲ್ಲಿ ಏನು ಸಮಸ್ಯೆ ಅದರ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಸಿಡಿ ಅನ್ನ ಕಳಿಸಿ ಕೊಡ್ತಾರೆ ಮನವಿ ಮಾಡ್ತಾರೆ ಕೂಡಲೇ ನಮಗೆ ಸೇತುವೆ ಮಾಡ್ಕೊಡಿ ಅಂತ ಪ್ರಧಾನಿ ಕಾರ್ಯಾಲಯದಿಂದ ಸಮಸ್ಯೆ ಬಗೆಹರಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಗೆ ಬಂದಿದ್ದಂತಹ ಸೂಚನೆ ಪ್ರಧಾನಿ ಅವರ ಕಚೇರಿ ಕಾರ್ಯಾಲಯದಿಂದ ಈ ಸಮಸ್ಯೆಯನ್ನ ಕೂಡ ನೀವು ಬಗೆಹರಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಗೆ ಬಂದಿದ್ದಂತಹ ಸೂಚನೆ ಗಮನಿಸಬೇಕು ಮತ್ತೊಂದು ಸಾರಿ ಹೇಳ್ತಾ ಇದ್ದೀವಿ ಪ್ರಧಾನಿ ಮೋದಿಯೇ ಸೂಚಿಸಿದರೂ ಕೂಡ ಈಡೇರದಂತಹ ಊರಿನ ಬೇಡಿಕೆ ಇದು ಸುಳ್ಯದಲ್ಲಿ ನಡೆದಿರುವಂತದ್ದು ಪ್ರಧಾನಿ ಮೋದಿಯವರು ಸೂಚನೆ ಕೊಡ್ತಾರೆ ತಕ್ಷಣ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಅಂತ ಬೇಡಿಕೆ ಬೇರೆ ಏನೂ ಅಲ್ಲ ಅಲ್ಲೊಂದು ಹೊಳೆಗೆ ಸೇತುವೆ ಆಗಿರಬೇಕು ತುಂಬ ಸಮಸ್ಯೆಯನ್ನು ಎದುರಿಸ್ತಾರೆ ಮಳೆಗಾಲ ಸಂದರ್ಭದಲ್ಲೂ ಕೂಡ ಹಾಗಾಗಿ ಹೇಳಿದರೂ ಕೂಡ ಶಾಸಕರು ಇರಬಹುದು ಸಚಿವರು ಇರಬಹುದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇರಬಹುದು ಯಾವುದೂ ಕೂಡ ಸ್ಪಂದಿಸುವುದಿಲ್ಲ ತಾವೇ ಸ್ವಂತ ಖರ್ಚಿನಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ ಗ್ರಾಮಸ್ಥರು ತಮ್ಮೂರಿನ ಹೊಳೆಗೆ ಶಾಶ್ವತ ಸೇತುವೆ ಬೇಕೆಂದು ಮನವಿ ಸಲ್ಲಿಸಿರ್ತಾರೆ ತಮ್ಮ ಊರಿನ ಹೊಳೆಗೆ ಶಾಶ್ವತ ಸೇತುವೆ ಬೇಕೆಂದು ಮನವಿಯನ್ನ ಸಲ್ಲಿಸಿದ್ದಾರೆ ಶಾಸಕ ಸಚಿವರುಗಳಿಗೆ ಮನವಿ ಸಲ್ಲಿಸಿ ಪ್ರಯೋಜನಕಾರಿಯಾಗದೆ ನೇರ ಪ್ರಧಾನಿಗೆ ಮನವಿ ಮಾಡಿದ್ದಾರೆ ಜನರು ನೇರವಾಗಿ ಜನರು ಏನು ಮಾಡ್ತಾರೆ ಪ್ರಧಾನಿಯವರಿಗೆ ಮನವಿಯನ್ನ ಮಾಡಿರ್ತಾರೆ ಅಂದರೆ ಶಾಸಕರು ಇರಬಹುದು ಸಚಿವರುಗಳು ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಯಾವುದಕ್ಕೂ ಕೂಡ ಯಾರೂ ಕೂಡ ಇದಕ್ಕೆ ಸ್ಪಂದನೆಯನ್ನು ಕೊಡೋದಿಲ್ಲ ಇದು ಸುಳ್ಯದಲ್ಲಿ ನಡೆದಿರುವಂಥದ್ದು ಸುಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಧಾನಮಂತ್ರಿಯವರೇ ಸೂಚಿಸ್ತಾರೆ ಪ್ರಧಾನಿ ಕಾರ್ಯಾಲಯದಿಂದ ಒಂದು ಸೂಚನೆ ಕೂಡ ಬರುತ್ತೆ ಕೂಡಲಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಸೂಚನೆ ಕೂಡ ಬರುತ್ತೆ ಆ ಸೂಚನೆಯನ್ನು ಕೂಡ ಲೆಕ್ಕಿಸದೆ ಸುಮ್ಮನೆ ಇರ್ತಾರೆ ಎಷ್ಟು ಅಂತ ಕಾಯೋದು ಅಂತ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ ಪ್ರಧಾನಿಯೇ ಸೂಚಿಸಿದರೂ ಇಚ್ಛಾಶಕ್ತಿ ಮರೆಯದ ಮೆರಲಿಲ್ಲ ಅಧಿಕಾರಿಗಳು ಪ್ರಧಾನಿಯವರು ಸೂಚಿಸ್ತಾರೆ ಇಚ್ಛಾಶಕ್ತಿ ಮರೆಯದ ಅಧಿಕಾರಿಗಳು ಇನ್ನು ಕಾದರೆ ಪ್ರಯೋಜನ ಇಲ್ಲ ಅಂತ ತಾವೇ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ ಇನ್ನು ಕಾದರೆ ಕಾಯ್ತಾ ಕೂತ್ರೆ ಪ್ರಯೋಜನ ಇಲ್ಲ ಅಂತ ಗ್ರಾಮಸ್ಥರು ಅದನ್ನು ಸರಿಪಡಿಸಿಕೊಂಡಿದ್ದಾರೆ ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವ ಸುಳ್ಯ ವಿಧಾನಸಭಾ ಕ್ಷೇತ್ರ ಗಮನಿಸಬೇಕು ಇದು ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರ ನೂರಾರು ಬಾರಿ ಮನವಿ ಮಾಡಿದರೂ ಕೂಡ ಗಣನೆಗೆ ತೆಗೆದುಕೊಳ್ಳದಂತಹ ಜನಪ್ರತಿನಿಧಿಗಳು ಮನವಿ ಮಾಡ್ತಾರೆ ಒಂದೆರಡು ಬಾರಿ ಅಲ್ಲ ನೂರಾರು ಬಾರಿ ಹೇಳ್ತಾರೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ಹೇಳ್ತಾರೆ ಆದರೆ ಜನಪ್ರತಿನಿಧಿರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕ ಕಬ್ಬಿಣದ ಸೇತುವೆಯನ್ನು ತಯಾರಿಸಿದ್ದಾರೆ ಜನರು ನಿಜವಾಗ್ಲೂ ಇದು ಮುಖಕ್ಕೆ ಹೊಡೆದಂತಿದೆ ಜನಪ್ರತಿನಿಧಿಗಳ ಮುಖಕ್ಕೆ ಹೊಡೆದಂತಿದೆ ಇದು
ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕವಾಗಿ ಕಬ್ಬಿಣದ ಸೇತುವೆಯನ್ನು ತಯಾರಿಸಿದ್ದಾರೆ ಜನರು. ಗ್ರಾಮಸ್ಥರೇ ಮುಂದೆ ಬಂದು ಮಾಡಿದ್ದಾರೆ ಸೇತುವೆ ಕಾಮಗಾರಿ. ಗಮನಿಸಬೇಕು ಇದು, ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮಸ್ಥರೇ ಒಟ್ಟು ಸೇರಿಸಿಕೊಂಡು, ಎಲ್ಲರೂ ಒಟ್ಟು ಸೇರಿ ಆ ಒಂದು ಲಕ್ಷ ರೂಪಾಯಿಯನ್ನು ಒಟ್ಟುಗೂಡಿಸಿಕೊಂಡು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಾಮಸ್ಥರೇ ಮುಂದೆ ಬಂದು ಮಾಡಿದಂತಹ ಸೇತುವೆ ಕಾಮಗಾರಿ ಹಲವು ದಶಕಗಳಿಂದ ಎದುರಿಸ್ತಾ ಇದ್ದಂತಹ ತೀವ್ರ ಸಮಸ್ಯೆಗೆ ಮುಕ್ತಿ ನೀಡಲು ಗ್ರಾಮಸ್ಥರ ಯತ್ನ ಶುರುವಾಗಿದೆ. ಗ್ರಾಮಸ್ಥರೇ ಎಲ್ಲರೂ ಒಟ್ಟು ಸೇರಿ ಮುಂದೆ ಬಂದು ಒಂದು ಮಾಡಿದಂತ ಸೇತುವೆ ಕಾಮಗಾರಿ ಇದು. ಹಲವು ದಶಕಗಳಿಂದ ಎದುರಿಸ್ತಾ ಇದ್ದಂತ ತೀವ್ರ ಸಮಸ್ಯೆಗೆ ಈಗ ಮುಕ್ತಿಯನ್ನ ಕಂಡುಕೊಂಡಿದ್ದಾರೆ. ಹೊಳೆಯ ಇನ್ನೊಂದು ಭಾಗದಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಕೂಡ ಇದೆ. ಗಮನಿಸಬೇಕು ಇದು, ಆ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತೀವಿ. ಹೊಳೆಯ ಇನ್ನೊಂದು ಭಾಗದಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಕೂಡ ಇದೆ. ಮಳೆಗಾಲದ ಸಂದರ್ಭದಲ್ಲಿ ಹೊಳೆಯಲ್ಲಿ ಮಕ್ಕಳನ್ನ ಹಿಡಿದು ಶಾಲೆಗೆ ತಲುಪಿಸ್ತಾ ಇದ್ದರು ಪೋಷಕರು. ಇದು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿಕೊಂಡು ಗ್ರಾಮಸ್ಥರೇ ಸ್ವಂತವಾಗಿ ಖರ್ಚು ಮಾಡಿಕೊಂಡು ಮಾಡಿದಂತ ಸೇತುವೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಬರುವಾಗ ಇದೇ ಸೇತುವೆ ಮೇಲೆ ಬರ್ತಾರೆ, ಆವಾಗ ನೀವು ಕಲಿಸಬೇಕು ಅಷ್ಟೇ ಪಾಠ. ಇದೇ ಸೇತುವೆ ಮೇಲೆ ಬರ್ತಾರೆ ಚುನಾವಣೆ ಬರುವಂತ ಸಂದರ್ಭದಲ್ಲಿ, ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಇದೇ ಸೇತುವೆ ಮೇಲೆ ಮತ್ತೆ ಬರ್ತಾರೆ. ಆವಾಗ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪಾಠ ಕಲಿಸಬೇಕು ಅಷ್ಟೇ. ಜನಪ್ರತಿನಿಧಿಗಳು ಜನರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡಬೇಕು. ದೇಶದ ಪ್ರಧಾನಮಂತ್ರಿಗಳ ಸೂಚನೆಯನ್ನು ಕೊಡ್ತಾರೆ, ಅಥವಾ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಸೂಚನೆ ಬರುತ್ತೆ, ಅದನ್ನು ಲೆಕ್ಕಿಸದೆ ಕ್ಯಾರೆ ಅನ್ನಲಿಲ್ಲ. ಇದುವರೆಗೂ ಕೂಡ ಎಷ್ಟು ಬಾರಿ ನೂರಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಆ ಮನವಿಗೆ ಸ್ಪಂದನೆಯನ್ನು ಕೊಡಲೇ ಇಲ್ಲ ಯಾರು ಕೂಡ. ಎಷ್ಟು ಅಂತ ಕಾಯೋದು? ಗಮನಿಸಬೇಕು, ಅಲ್ಲಿ ಪಕ್ಕದಲ್ಲೇ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಇದೆ. ಈ ಮಳೆಗಾಲದ ಸಂದರ್ಭದಲ್ಲಿ, ಹೊಳೆ ಹರಿಯುತ್ತಿರುವ ಸಂದರ್ಭದಲ್ಲಿ ಹೇಗೆ ಹೋಗಬೇಕು ಅವರು? ಇದಕ್ಕಿಂತ ಮುಂಚೆ ಪಾಪ ಅಷ್ಟು ಈ ಮಳೆಗಾಲ ಸಂದರ್ಭದಲ್ಲೂ ಕೂಡ ಅಷ್ಟು ನೀರಿದ್ರು ಕೂಡ ಮಕ್ಕಳನ್ನ ಶಾಲೆಗೆ ತಲುಪಿಸ್ತಾ ಇದ್ರು ಪೋಷಕರು. ಸುಳ್ಯದಲ್ಲಿ ನಡೆದಿರುವಂತದ್ದು ಇದು. ಈಗಾಗಲೇ ಸೇತುವೆ ಸಂಪೂರ್ಣವಾಗಿ ಅದರ ಕಾಮಗಾರಿ ಕೆಲಸವನ್ನ ಎಲ್ಲ ಗ್ರಾಮಸ್ಥರು ಮುಗಿಸಿದ್ದಾರೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮುಗ್ರದ ಜನರು, ಗಮನಿಸಬೇಕು ಇದು, ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರ. ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರ ಎಲ್ಲ ಜನಪ್ರತಿನಿಧಿಗಳೇ ಮುಖಕ್ಕೆ ಒಡೆದಂತಿದ್ದು. ಎಷ್ಟು ಅಂತ ಮನವಿ ಮಾಡೋದು ಅವರು ಕೂಡ? ಪ್ರಧಾನಿ ಕಾರ್ಯಾಲಯದಿಂದ ಸೂಚನೆ ಬರುತ್ತೆ, ಆ ಸೂಚನೆ ಕೂಡ ಕ್ಯಾರೆ ಅನ್ನೋದಿಲ್ಲ. ಹೀಗಾಗಿ ಗ್ರಾಮಸ್ಥರೇ ಮಾಡ್ಕೊಂಡಿದ್ದಾರೆ. ಮುಂದಿನ ಎಲೆಕ್ಷನ್ ಬರುತ್ತಲ್ಲ, ಎಲೆಕ್ಷನ್ ಸಮಯದಲ್ಲಿ ಜನಪ್ರತಿನಿಧಿಗಳು ಅದೇ ಸೇತುವೆ ಮೇಲೆ ಬರ್ತಾರೆ, ಮತ್ತೆ ಆವಾಗ ಪಾಠ ಕಲಿಸ್ಬೇಕಷ್ಟೆ. ನೀವು ಮಾಡಿದಂತಹ ಸೇತುವೆ, ಅದೇ ಸೇತುವೆ ಮೇಲೆ ಈಗ ತಾತ್ಕಾಲಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಏನು ಸೇತುವೆ ಮಾಡಿದ್ದಾರೆ ಅದೇ ಸೇತುವೆ ಮೇಲೆ ಬರ್ತಾರೆ ಎಲೆಕ್ಷನ್ ಸಮಯದಲ್ಲಿ, ಆವಾಗ ಪಾಠ ಕಲಿಸ್ಬೇಕು, ಆವಾಗ ಗೊತ್ತಾಗುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೊಗ್ರದ ಜನರು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ತಾತ್ಕಾಲಿಕವಾಗಿ ಸೇತುವೆಯನ್ನು ನಿರ್ಮಿಸಿದ್ದಾರೆ. ಇದು ಸುಳ್ಯದಲ್ಲಿ ನಡೆದಿರುವಂತಹ